ಗ್ರಾಮ ವಾಸ್ತವ್ಯದ ವೇಳೆ ಸಿಎಂಗೆ ಮತ್ತೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಉಜ್ಜಳಂಬ ಗ್ರಾಮದಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮ ವಾಸ್ತವ್ಯದ ಸಂದರ್ಭ ಸಿಎಂಗೆ ಮತ್ತೆ ಪ್ರತಿಭಟನೆಯ ಬಿಸಿ. ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಉಜ್ಜಳಂಬ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲಿರುವ ಶಾಲೆಯ ಎದುರೇ ನಡೆದಂತಹ ಪ್ರತಿಭಟನೆ. ಉಜ್ಜಳಂಬ ಗ್ರಾಮದಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮ ವಾಸ್ತವ್ಯ ಮಾಡಲಿರುವಂತಹ ಶಾಲೆಯ ಎದುರೇ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಿಎಂ ಕಾರ್ಯಕ್ರಮಕ್ಕೆ ನುಗ್ಗಲು ರೈತರು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿಯೂ ಕೂಡ ಉಂಟಾಗಿದೆ. ಪ್ರತಿಭಟನಾ ನಿರತ ರೈತರನ್ನ ತಡೆದ ಪೊಲೀಸರು. ಕಾರಂಜಾ ಸಂತ್ರಸ್ತರು, ವಿವಿಧ ರೈತಪರ ಹೋರಾಟಗಾರರಿಂದ ಪ್ರತಿಭಟನೆ. ಗ್ರಾಮ ವಾಸ್ತವ್ಯದ ವೇಳೆ ಸಿಎಂಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ರೈತರು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಗ್ರಾಮ ವಾಸ್ತವ್ಯ ಮಾಡಲಿರುವ ಶಾಲೆ, ಆ ಶಾಲೆಯ ಎದುರುಗಡೆ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ಕೂಡ ಗಮನಿಸಬಹುದು. ಸಿಎಂ ಕಾರ್ಯಕ್ರಮಕ್ಕೆ ನುಗ್ಗೋದಿಕ್ಕೆನೆ ರೈತರು ಮುಂದಾದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಪ್ರತಿಭಟನಾ ನಿರತ ರೈತರನ್ನ ತಡೆದಿದ್ದಾರೆ ಪೊಲೀಸರು. ಕಾರಂಜಾ ಸಂತ್ರಸ್ತರು, ವಿವಿಧ ರೈತಪರ ಹೋರಾಟಗಾರರು ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿಯೂ ಕೂಡ ಉಂಟಾದ್ದರಿಂದ ಕೆಲಕಾಲ ಪರಿಸ್ಥಿತಿ ಬಿಗಡಾಯಿಸಿತ್ತು. ಸಿಎಂ ಕಾರ್ಯಕ್ರಮದ ವೇಳೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯ. ಪ್ರತಿಭಟನಾ ನಿರತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಲಿಂಗೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಸ್ ಲಿಂಗೇಶ್, ರೈತರ ಪ್ರತಿಭಟನೆಗೆ ಕಾರಣ ಏನು, ಏನಾಗ್ತಾ ಇದೆ ಸ್ಥಳದಲ್ಲಿ? ಎಸ್ ಪ್ರತಿಮಾ, ಏನಂತಂದ್ರೆ ಏನೊಂದು ಕಾರಂಜಾ ಜಲಾಶಯ ಇದೆ. ಕಾರಂಜಾ ಜಲಾಶಯದ ಏನೊಂದು ಹಿನ್ನೀರಿನಲ್ಲಿ ಮುಳುಗಡೆ ಆದ ಪ್ರದೇಶದ ಏನೊಂದು ಪ್ರದೇಶ ಇದೆ. ಆ ಒಂದು ಸಂತ್ರಸ್ತರು ಇವತ್ತು ಏನಂತಂದ್ರೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈ ಒಂದು ಕಾರಂಜಾ ಸಂತ್ರಸ್ತರು ಒಂದು ಪ್ರತಿಭಟನೆ ಮಾಡಿಕೊಂಡು ಬರ್ತಾ ಇರುವಂಥದ್ದು. ಸೊ ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಈಗಾಗಲೇ ಏನಂತಂದ್ರೆ ಒಂದು ಪೊಲೀಸರು ಮತ್ತು ಕಾರಂಜಾ ಸಂತ್ರಸ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಾ ಇರುವಂತದ್ದು. ಏನಂತಂದ್ರೆ ನಮಗೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕು, ಮತ್ತೆ ನಮಗೆ ಇವತ್ತೇ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಭೇಟಿ ನೀಡಿ ಇವತ್ತು ಈ ಅವರು ನಮ್ಮ ಬೇಡಿಕೆಗಳನ್ನು ಪೂರ್ಣಗೊಳಿಸಿ ಏನಂತಂದ್ರೆ ಈ ಒಂದು ವೇದಿಕೆಯಿಂದ ಹೊರಗೆ ಹೋಗಬೇಕು. ಇವತ್ತು ಒಂದು ಏನೊಂದು ಗ್ರಾಮ ವಾಸ್ತವಕ್ಕೆ ಬಂದಿದ ಒಂದು ಸಿಎಂ ಅವರು ಆಗಮಿಸಿರುವಂತದ್ದು. ಸೊ ಈ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ಒಂದು ರೈತರ, ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರು ಅಂತ ಹೇಳ್ಬೋದು, ಕಾರಂಜಾ ಸಂತ್ರಸ್ತರು ಅಂತ ಹೇಳ್ಬೋದು, ಮತ್ತು ವಿವಿಧ ಸಂಘಟನೆಯ ರೈತರ ಒಂದು ಬೇಡಿಕೆಗಳು ಪೂರ್ಣವಾಗಿ ಒಂದು ಬಗೆಹರಿಸಿ ಸಿಎಂ ಅವರು ಇಲ್ಲಿಂದ ಹೋಗಬೇಕು ಅಂತ ಎಂಬ ಕೂಗು ಒಂದು ರೈತರದಾಗಿದೆ. ವೀಣಾ, ಎಸ್, ಈಗ ರೈತರೇನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ರೈತರ ಹತ್ರ ಬಂದು ಮುಖ್ಯಮಂತ್ರಿಗಳು ಏನಾದರೂ ಮಾತನಾಡುವಂಥದ್ದು, ಅವರಿಗೆ ಭರವಸೆಯನ್ನ ನೀಡುವಂತಹ ಏನಾದರೂ ಚಾನ್ಸಸ್ ಇದೆಯಾ? ವೀಣಾ, ಈವರೆಗೂ ಯಾವುದೇ ಜನಪ್ರತಿನಿಧಿಗಳೇ ಆಗಲಿ ಅಥವಾ ಸಿಎಂ ಅವರು ಕೂಡ ಈ ಕಡೆ ಏನಂತಂದ್ರೆ ಗಮನ ಹರಿಸಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನೊಂದು ಬೆಳಿಗ್ಗೆ 12 ಗಂಟೆಗೆ ಏನೊಂದು ಸಿಎಂ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಏನೊಂದು ಜನತಾ ದರ್ಶನ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರುವಂತಹ ಸಿಎಂ ಅವರು ಈವರೆಗೂ ಕೂಡ ಏನಂತಂದ್ರೆ ಒಂದು ರೈತರ ಕಡೆ ಒಂದು ರೈತರ ಸಮಸ್ಯೆ ಕೇಳಲು ಬಂದಿಲ್ಲ. ಆದರೆ ರೈತರು ಬೆಳಿಗ್ಗೆಯಿಂದಲೇ ಬಿರು ಬಿಸಿಲಿನಲ್ಲಿ ಏನಂತಂದ್ರೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನಮಗೆ ಒಳಗೆ ಬಿಡಿ. ನಾವು ಏನಂತಂದ್ರೆ ನೇರವಾಗಿ ಸಿಎಂ ಅವರಿಗೆ ಏನಂತಂದ್ರೆ ಇದು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತೀವಿ, ಅವರು ನಮ್ಮ ಸಮಸ್ಯೆ ಬಗೆಹರಿಸೇ ಇಲ್ಲಿಂದ ಇವತ್ತು ತೆರಳಬೇಕು ಎಂಬ ಮಾತನ್ನ ಆಡ್ತಾ ಇರುವಂಥದ್ದು. ಹೀಗಾಗಿ ಈಗಾದ್ರೂ ಏನಂತಂದ್ರೆ ಸಿಎಂ ಅವರು ಇವರ ಸಮಸ್ಯೆ ಕೇಳಲು ಆಗಮಿಸ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ವೀಣಾ, ಎಸ್, ಥ್ಯಾಂಕ್ ಯು ಲಿಂಗೇಶ್ ತಮ್ಮ ಮಾಹಿತಿಗಾಗಿ. ಎಸ್, ದೃಶ್ಯದಲ್ಲಿ ಗಮನಿಸಬಹುದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಗ್ರಾಮ ವಾಸ್ತವ್ಯದ ಬಳಿಯೇ ರೈತರ ಪ್ರತಿಭಟನೆಯೂ ಕೂಡ ನಡೀತಾ ಇರುವಂಥದ್ದು. ಕಾರಂಜಾ ಸಂತ್ರಸ್ತರು, ವಿವಿಧ ರೈತಪರ ಸಂಘಟನೆಯವರು ಕೂಡ ಸ್ಥಳದಲ್ಲಿದ್ದಾರೆ. ಒಂದು ರೀತಿ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಕೂಡ ಉಂಟಾಗಿ
ಪರಿಸ್ಥಿತಿ ಕೆಲಕಾಲ ಬಿಗಡಾಯಿಸಿತ್ತು. ಅವರನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇದ್ದಾರೆ.